ಸಿಬಿಐ ಸಂಸ್ಥೆಯ ಕಾರ್ಯಗಳು ಹಾಗೂ ಉದ್ದೇಶಗಳು. ರಾಷ್ಟೀಯ ಅಪರಾಧ ತನಿಖಾ ಬ್ಯೂರೋ ಅಪರಾಧ ಮತ್ತು ಭ್ರಷ್ಟಾಚಾರ ಕೊಲೆಗಾರರ ತಂಡದ ವಿರುದ್ಧ ಇದು ಉತ್ತಮ ಅಧಿಕಾರಿಗಳು ಮತ್ತು ಪ್ರಬಲ ಕಾನೂನು ತಂಡದ ಬೆಂಬಲದೊಂದಿಗೆ ಭಾರತದಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ. ಇದು ಸರ್ಕಾರೇತರ ಸಂಸ್ಥೆ ಎನ್ಜಿಒ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮತ್ತು ನಮ್ಮ ದೇಶದ ಸೇವೆಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ನಮ್ಮ ಸಮಾಜದ ಅಪರಾಧವನ್ನು ಮುಕ್ತ ಸುರಕ್ಷಿತವಾಗಿಸುತ್ತದೆ. ನಾವು ತುರ್ತು ಹೆಜ್ಜೆ ಮತ್ತು ಅಪರಾಧ ಭ್ರಷ್ಟಾಚಾರದ ತನಿಖೆ ನಡೆಸಿದ್ದೇವೆ. ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ಪ್ರಬಲ ಪಾತ್ರ ವಹಿಸುತ್ತಿದೆ. ಈಗ ಒಂದು ದಿನ ನಮ್ಮ ಎನ್ಸಿಐಬಿ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿನ ಅಕ್ರಮಗಳನ್ನು ಬಹಿರಂಗಪಡಿಸುವಲ್ಲಿ ಕೊಡುಗೆ ನೀಡುವ ಮೂಲಕ ಮತ್ತು ಜನರಲ್ಲಿ ಅವರ ಹಕ್ಕಿನ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ತನ್ನ ಹೆಸರನ್ನು ಸ್ಥಾಪಿಸುತ್ತಿದೆ. ಅಪರಾಧ ಸಿಂಡಿಕೇಟ್ಗಳು, ರಾಕೆಟ್ಗಳು, ಸಂಘಟಿತ ಗ್ಯಾಂಗ್ಗಳು, ಕಳ್ಳ ಸಾಗಾಣೆ ಮತ್ತು ಕಾನೂನು ಉಲ್ಲಂಘನೆಯ ಚಟುವಟಿಕೆಗಳನ್ನು ಮೊಟಕುಗೊಳಿಸುವ ನಿರಂತರ ಪ್ರಯತ್ನದಲ್ಲಿ ಸ್ಥಳೀಯ, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಕಾನೂನು ಜಾರಿ ಅಧಿಕಾರಿಗಳಿಗೆ ಸಹಾಯ ಮಾಡುತ್ತಿದೆ. ಎನ್ಸಿಐಬಿ ಸಂಸ್ಥೆಯ ಉದ್ದೇಶಗಳು ಇಂತಿವೆ. ಸರ್ಕಾರದೊಂದಿಗೆ ಸಹಕರಿಸುವುದು, ಸಮಾಜದಲ್ಲಿ ಚಾಲ್ತಿಯಲ್ಲಿರುವ ಅಪರಾಧಗಳು, ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆಯನ್ನು ತಡೆಯುವ ನೀತಿಗಳನ್ನು ಜಾರಿಗೆ ತರುವ ವಿಷಯದಲ್ಲಿ ಸಂಪೂರ್ಣವಾಗಿ ದೇಶ, ಸಮಾಜ ಮತ್ತು ಸರ್ಕಾರಿ ಇಲಾಖೆಗೆ ರಕ್ಷಣೆ ಮತ್ತು ಅಭಿವೃದ್ಧಿ ಪಡೆ ಒದಗಿಸುತ್ತದೆ. ಎನ್ಸಿಐಬಿ ಸಂಸ್ಥೆಯ ಉದ್ದೇಶಗಳು ಇಂತಿವೆ. ಸರ್ಕಾರದೊಂದಿಗೆ ಸಹಕರಿಸುವುದು, ಸಮಾಜದಲ್ಲಿ ಚಾಲ್ತಿಯಲ್ಲಿರುವ ಅಪರಾಧಗಳು, ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆಯನ್ನು ತಡೆಯುವ ನೀತಿಗಳನ್ನು ಜಾರಿಗೆ ತರುವ ವಿಷಯದಲ್ಲಿ ಸಂಪೂರ್ಣವಾಗಿ ದೇಶ, ಸಮಾಜ ಮತ್ತು ಸರ್ಕಾರಿ ಇಲಾಖೆಗೆ ರಕ್ಷಣೆ ಮತ್ತು ಅಭಿವೃದ್ಧಿ ಪಡೆ ಒದಗಿಸುತ್ತದೆ. ಆಡಳಿತ ಪ್ರತಿಯೊಂದು ಹಂತದಲ್ಲೂ ಇರುವ ಭ್ರಷ್ಟಾಚಾರ, ಲಂಚವನ್ನು ಬಹಿರಂಗಪಡಿಸುವುದು ಮತ್ತು ಭ್ರಷ್ಟ ಅಪ್ರಾಮಾಣಿಕ ವ್ಯಕ್ತಿಗಳ ವಿರುದ್ದ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು. ಸಾರ್ವಜನಿಕರ ಮನಸ್ಸಿನಿಂದ ಪೊಲೀಸರಿಗೆ ಭಯವನ್ನು ಹೊರಹಾಕುವ ಮೂಲಕ ಸರಿಯಾದ ಸಮನ್ವಯ ಮತ್ತು ಹೊಂದಾಣಿಕೆ ರಚಿಸುವುದು. ಹೀಗೆ ಹಲವಾರು ಒಳ್ಳೆ ಉದ್ದೇಶಗಳೊಂದಿಗೆ ಎನ್ಸಿಐಬಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಎನ್ಸಿಬಿಐ ಸಂಸ್ಥೆಯ ನಿರ್ದೇಶಕರಾಗಿ ಸುರೇಶ್ ಶುಕ್ಲಾ, ಸಹ ನಿರ್ದೇಶಕರಾಗಿ ಪ್ರದೀಪ್ ಕುಮಾರ್ ಜೆ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಫೀಸ್ನಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಸೆಕ್ರೆಟರಿ, ರಾಷ್ಟಪತಿ ಅವರಿಂದ ಅನುಮತಿಯ ಮೇರೆಗೆ ಮಾನ್ಯತೆ ಪಡೆದುಕೊಂಡು ದೇಶ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಉತ್ತಮ ಕಾರ್ಯನಿರ್ವಹಿಸುತ್ತಿದೆ. ಭಾರತ ದೇಶ ಅಷ್ಟೇ ಅಲ್ಲದೆ ಮೇಘಾಲಯ, ಕೇರಳ, ಚಂಡೀಗಢ, ಛತ್ತೀಸ್ಗಢ, ಬಿಹಾರ್, ಉತ್ತರ ಪ್ರದೇಶ ಸೇರಿದಂತೆ ದೇಶದ ಎಲ್ಲ ಮೂಲೆಯಲ್ಲಿಯೂ ತಮ್ಮ ಕಾರ್ಯಗಳಿಂದ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದೆ.